ನಮ್ಮೆಯ ವಿದ್ಯಾರ್ಥಿಗಳೇ, ಗುರುದೇವ ಅಂತರ್ಜಾಲ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಆರನೇ ತರಗತಿಗೆ ಸಂಬಂಧಪಟ್ಟಿರತಕ್ಕಂತ ಕನ್ನಡ ವಿಷಯವಾಗಿ ಇಂದಿನ ದಿನ ನಾವು ಗದ್ಯ ಪಾಠವನ್ನ ನೋಡೋಣ. ಈ ಗದ್ಯ ಪಾಠದಲ್ಲಿ ಒಂದು ಸುಂದರವಾಗಿರ್ತಕ್ಕಂತ ನೀತಿ ಕಥೆಯುಳ್ಳ ಒಂದು ಪಾಠ, ಅದು ಯಾವ್ದಪ್ಪ ಅಂದ್ರೆ ಪಂಚತಂತ್ರ. ನಿಮಗೆ ಪಂಚತಂತ್ರದ ಒಂದು ಅರ್ಥವನ್ನ ಹೇಳ್ತೇನೆ. ಪಂಚ ಅಂದ್ರೆ ಐದು, ತಂತ್ರ ಅಂದ್ರೆ ತಂತ್ರಗಾರಿಕೆ ಅಥವಾ ಯೋಜನೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥವನ್ನ ಕೊಡ್ತೇವೆ. ಈ ಪಂಚತಂತ್ರ ಎನ್ನುವ ಒಂದು ಪಾಠದಲ್ಲಿ ಮುಖ್ಯವಾಗಿ ಐದು ಸೂತ್ರಗಳನ್ನ ಪಾಲಿಸಿಕೊಂಡು ಅಥವಾ ಅಳವಡಿಸಿಕೊಂಡು ಪ್ರಾಚೀನ ಕವಿಯಾಗಿರ್ತಕ್ಕಂತ ವಿಷ್ಣು ಶರ್ಮ ಕಥೆಗಳನ್ನ ಬರೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ ನೀವು ವಾಹಿನಿಗಳಲ್ಲಿ ನೋಡಿರ್ಬೋದು ಪಂಚತಂತ್ರದ ಕಥೆಗಳು ಅಂತ ಹೇಳ್ಬಿಟ್ಟು. ಆ ಪಂಚತಂತ್ರದ ಎಲ್ಲಾ ಕಥೆಗಳ ಒಂದು ಸ್ವಾರಸ್ಯ ಏನಪ್ಪಾ ಅಂತ ಹೇಳಿದ್ರೆ, ಇದು ಮನುಷ್ಯನ ಜೀವನಕ್ಕೆ ಒಂದು ಅಳವಡಿಕೆಯನ್ನ ಹೊಂದಿರ್ತದೆ. ಅಂದ್ರೆ ಆ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ನೀತಿ ಕಥೆಗಳು, ಇವುಗಳನ್ನ ವಿಷ್ಣು ಶರ್ಮ ಅತ್ಯಂತ ಸೊಗಸಾಗಿ ಬರೆದಿದ್ದಾರೆ. ಮತ್ತೆ ಆ ನೀತಿ ಕಥೆ ಅಂದ್ರೆ ಮನುಷ್ಯನ ಜೀವನಕ್ಕೆ ಉಪಯೋಗಕಾರಿ ಇರತಕ್ಕಂತ ನೀತಿಯನ್ನ ಹೇಳೋದಕ್ಕೆ ಪ್ರಾಣಿಗಳನ್ನ ಅಥವಾ ಪಕ್ಷಿಗಳನ್ನ ಬಳಸಿಕೊಂಡು ಮನುಷ್ಯನಿಗೆ ಹೋಲಿಕೆಯಾಗುವಂತೆ ಕಥೆಗಳನ್ನ ಹೇಳಿದ್ದಾರೆ. ನೀವು ಈ ಮುಂಚೆ ನೋಡಿರ್ಬೋದು ನೀತಿ ಕಥೆಗಳನ್ನ ಹೇಳೋದಕ್ಕೆ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಪಾತ್ರಗಳನ್ನು ಸೃಷ್ಟಿ ಮಾಡೋದು. ಈ ರೀತಿಯಾಗಿ ವಿಷ್ಣು ಶರ್ಮ ಪಂಚತಂತ್ರ ಕಥೆಗಳನ್ನ ಹೆಣೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಪಂಚತಂತ್ರದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ವಿಷ್ಣು ಶರ್ಮ ಮುಖ್ಯವಾಗಿ ಐದು ಸೂತ್ರಗಳನ್ನ ಬಳಕೆ ಮಾಡಿಕೊಂಡು ಕಥೆಗಳನ್ನ ಹೆಣೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೋಡಿ ವಿದ್ಯಾರ್ಥಿಗಳೇ, ಮಿತ್ರ ಭೇದ ಅಂತಕ್ಕಂಥದ್ದು ಒಂದನೆಯದು, ಎರಡನೇದಾಗಿ ಮಿತ್ರ ಲಾಭ, ಮೂರನೇದಾಗಿ ಯುದ್ಧ ಮತ್ತು ಶಾಂತಿ, ನಾಲ್ಕನೇದಾಗಿ ಲಾಭದ ನಷ್ಟ, ಐದನೇದಾಗಿ ದುಡುಕಿನ ಕೃತ್ಯಗಳು. ಅವರು ಅಂದ್ರೆ ವಿಷ್ಣು ಶರ್ಮನವರು ಬಂದಿರತಕ್ಕಂತಹ ಕಥೆಗಳೆಲ್ಲವೂ ಇವೆಲ್ಲ ಒಂದು ಆಧಾರಗಳ ಮೇಲೆ ನಿರ್ಮಿತವಾಗಿರ್ತಕ್ಕಂಥ ಕಥೆಗಳು. ಅದೇ ರೀತಿ ಅದರ ಒಂದು ತುಣುಕನ್ನ ನಿಮಗೆ ಇಲ್ಲಿ ಪಂಚತಂತ್ರ ಎನ್ನುವ ಕಥೆಯಲ್ಲಿ ಕೊಟ್ಟಿದ್ದಾರೆ. ನೀವು ಮುಂದೆ ಆ ಕಥೆಯನ್ನ ನೋಡ್ತೀರಿ. ಅದಕ್ಕಿಂತ ಮುಂಚಿತವಾಗಿ ಈ ಸುಂದರವಾಗಿರ್ತಕ್ಕಂಥ ಪಂಚತಂತ್ರ ಕಥೆಯನ್ನ ಕನ್ನಡಕ್ಕೆ ಅನುವಾದ ಮಾಡಿ ಸೃಷ್ಟಿ ಮಾಡಿರ್ತಕ್ಕಂತ ಒಬ್ಬ ಕೃತಿಕಾರರು ಅಂತ ಹೇಳಿದ್ರೆ ಎಂ ಗೋಪಾಲಕೃಷ್ಣ ಅಡಿಗ ಎನ್ನುವರು. ಇವರು ಆ ಪಂಚತಂತ್ರದ ಕಥೆಯನ್ನ ಅನುವಾದ ಮಾಡಿ ನಿಮ್ಮ ಆರನೇ ತರಗತಿಗೆ ಮಾಡಲ್ಪಟ್ಟಿದ್ದಾರೆ. ಹೀಗೆ ಅನುವಾದ ಮಾಡಿ ನಿಮಗೆ ಸುಂದರವಾದ ನೀತಿ ಕಥೆಯನ್ನ ಕೊಟ್ಟಿರ್ತಕ್ಕಂಥ ಎಂ ಗೋಪಾಲಕೃಷ್ಣ ಅಡಿಗರವರ ಒಂದು ಕೃತಿ ಪರಿಚಯವನ್ನು ನಾವು ನೋಡೋಣ. ಮೊದಲನೇದಾಗಿ ಕೃತಿಕಾರರ ಹೆಸರು ಗೋಪಾಲಕೃಷ್ಣ ಅಡಿಗ, ಜನ್ಮ ಸ್ಥಳ ಉಡುಪಿ ತಾಲೂಕು ಮೋಗೇರಿ ಗ್ರಾಮದಲ್ಲಿ ಇವರು ಜನನ ಹೊಂದಿದ್ದಾರೆ. ಜನನ 1918 ಆಗುತ್ತೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳು ಅಂತಂದ್ರೆ ಕಟ್ಟುವೆವು ನಾವು, ಚಂಡ ಮಗ್ಗಳೆ, ಭೂಮಿ ಗೀತ, ಹೀಗೆ ಇವರು ಬರೆದಿರ್ತಕ್ಕಂಥ ಪ್ರಸಿದ್ಧ ಕೃತಿಗಳು. ಹಾಗೇನೆ ಒಂದು ವರ್ತಮಾನ ಎನ್ನುವ ಒಂದು ಉತ್ತಮವಾಗಿರ್ತಕ್ಕಂಥ ಕೃತಿಯನ್ನ ಬರೆದಿದ್ದಾರೆ. ಒಂದು ಕೃತಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರಶಸ್ತಿಗಳನ್ನ ಕೊಡಮಾಡಲ್ಪಟ್ಟಿರುತ್ತದೆ. ಹಾಗೇನೆ ನೀವು ಇಲ್ಲಿ ನೋಡಬಹುದು ಕೇರಳದ ಕುಮಾರ್ ಸಮ್ಮಾನ್ ಪ್ರಶಸ್ತಿ, ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿ, ಹಾಗೇನೆ ಪಂಪ ಪ್ರಶಸ್ತಿಗಳನ್ನ ಈ ಒಂದು ಸುಂದರ ಕೃತಿಗೆ ಕೊಡಮಾಡಲ್ಪಟ್ಟಿದ್ದಾರೆ. ಯಾವುದದು ವರ್ಧಮಾನ ಎನ್ನುವ ಕೃತಿಗೆ. ಹೀಗೆ ಇವರು ಅಂದ್ರೆ ಗೋಪಾಲಕೃಷ್ಣ ಅಡಿಗರವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನು ಮಾಡಿದ್ದಾರೆ. ಹಲವಾರು ಕೃತಿಗಳನ್ನು ರಚನೆ ಮಾಡಿ ಪ್ರಸಿದ್ಧರಾಗಿದ್ದಾರೆ. ಹೀಗೆ ಕೊನೆಯದಾಗಿ ಅವರ ಮರಣ 1992 ಆಗುತ್ತೆ ಅನ್ನುವ ಒಂದು ವಿಚಾರ ನಮಗೆ ತಿಳಿಯುತ್ತೆ ಹಲವು ಮಾಹಿತಿಗಳಿಂದ. ನೋಡಿದೆಲ್ಲ ವಿದ್ಯಾರ್ಥಿಗಳೇ, ಪಂಚತಂತ್ರದ ಮೂಲ ಉದ್ದೇಶ ಹಾಗೂ ಅದನ್ನು ಅನುವಾದ ಮಾಡಿರ್ತಕ್ಕಂಥ ಎಂ ಗೋಪಾಲಕೃಷ್ಣ ಅಡಿಗರವರ ಕೃತಿ ಪರಿಚಯವನ್ನು ನೀವು ಸಂಕ್ಷಿಪ್ತವಾಗಿ ನೋಡಿದ್ರಿ. ಹಾಗೇನೆ ಮುಂದಿನ ಹಂತವಾಗಿ ಈ ಪಾಠವನ್ನ ನಾನು ಒಂದು ಬಾರಿ ಓದ್ತೇನೆ. ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಏನಂತಂದ್ರೆ, ನಿಮ್ಮ ಕೈಯಲ್ಲಿ ಪಠ್ಯ ಪುಸ್ತಕವನ್ನ ತೆಗೆದುಕೊಳ್ಬೇಕು, ಹಾಗೇನೆ ಜೊತೆಗೆ ಒಂದು ಪೆನ್ಸಿಲ್ ಅನ್ನು ತೆಗೆದುಕೊಳ್ಬೇಕು. ನಾನು ಓದುತ್ತಿರುವಾಗ ಪ್ರತಿಯೊಂದು ಸಾಲುಗಳನ್ನ ನೀವು ಗಮನಿಸಬೇಕು, ಪದಗಳನ್ನ ಗಮನಿಸಿ ಅದರ ಕೆಳಗಡೆ ಏನ ಹಾಕಬೇಕು ಮಾಡ್ತಿರಲ್ಲ, ಹಾಗಾದ್ರೆ ಪಠ್ಯ ಪುಸ್ತಕವನ್ನ ಕೈಯಲ್ಲಿ ತೆಗೆದುಕೊಳ್ಳಿ. ನಾನು ಓದೋದಕ್ಕೆ ಪ್ರಾರಂಭ ಮಾಡೋಣ. ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ 3 ಗಂಡು ಮಕ್ಕಳಿದ್ದರು. ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ್ಯ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು.
ಇದರಿಂದ ರಾಜನಿಗೆ ತುಂಬಾ ದುಃಖವಾಯಿತು. ಅವರು ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಪಟ್ಟಕ್ಕೆ ಬರಲು ಅವರಲ್ಲಿ ಒಬ್ಬರೂ ಅರ್ಹನಾಗುವುದಿಲ್ಲ ಎಂದು ರಾಜನಿಗೆ ಗೊತ್ತು. ಅನೇಕ ಅಧ್ಯಾಪಕರನ್ನು ರಾಜ ನೇಮಿಸಿಕೊಂಡ, ಆದರೆ ಎಲ್ಲವೂ ವ್ಯರ್ಥ. ಅಧ್ಯಾಪಕನೊಬ್ಬ ಕಣ್ಣಿಗೆ ಬಿದ್ದರೆ ಸಾಕು, ರಾಜಕುಮಾರರು ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು. ಕಾಲ ಕಳೆಯುತ್ತಾ ಬಂತು, ರಾಜನ ನಿರಾಶೆಯು ಹೆಚ್ಚುತ್ತಾ ಹೋಯಿತು. ಕೊನೆಗೆ ರಾಜ ತನ್ನ ದೇಶದ ಎಲ್ಲಾ ವಿದ್ವಾಂಸರನ್ನು ಕರೆಸಿ ಒಂದು ಸಭೆ ಏರ್ಪಡಿಸಿ ಅವರಿಗೆ ತನ್ನ ಸಮಸ್ಯೆಯನ್ನು ವಿವರವಾಗಿ ಹೇಳಿದ. ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲೀರಾ ಎಂದು ಪ್ರಶ್ನಿಸಿದ. ಬಹಳ ಹೊತ್ತಿನವರೆಗೆ ಯಾರೂ ಉತ್ತರ ಕೊಡಲಿಲ್ಲ. ಕೊನೆಗೆ ಅವರಲ್ಲೊಬ್ಬ ಎದ್ದು ನಿಂತು, ಮಹಾರಾಜರೇ, ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದದ್ದನ್ನು ಮಾಡುತ್ತೇನೆ ಎಂದ. ಈ ವಿದ್ವಾಂಸನೇ ವಿಷ್ಣು ಶರ್ಮ. ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ. ಅಂತ ಮನುಷ್ಯ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ತುಂಬಾ ಸಂತೋಷವಾಯಿತು. ರಾಜನ ಅರಮನೆ ಬಹಳ ದೊಡ್ಡದು. ಅದರ ಸುತ್ತ ಎತ್ತರವಾದ ಮರಗಳಿದ್ದವು. ಉದ್ದವಾಗಿಯೂ ತುಂಬಾ ಅಗಲವಾಗಿಯೂ ಇದ್ದ ಮೇಲ್ಛಾವಣಿಯ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆಳಲು ಚೆಲ್ಲುತ್ತಿದ್ದವು. ವಿಷ್ಣು ಶರ್ಮ ಛಾವಣಿಯ ಮೇಲಿನ ಒಂದು ಏಕಾಂತದ ಮೂಲೆಗೆ ರಾಜಕುಮಾರನನ್ನು ಕರೆದುಕೊಂಡು ಹೋದ. ಅಲ್ಲಿ ತನ್ನ ಮುಂದೆ ಅವರನ್ನು ಕುಳ್ಳಿರಿಸಿಕೊಂಡು ತಾನೂ ಕುಳಿತ. ವಿದ್ಯಾಭ್ಯಾಸವನ್ನು ದ್ವೇಷಿಸುತ್ತಿದ್ದ ಆ ರಾಜಕುಮಾರನಿಗೆ ಮೊದಮೊದಲು ಇದರಿಂದೇನೂ ಸಂತೋಷವಾಗಲಿಲ್ಲ. ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಈ ಸ್ಥಳವನ್ನು ಬಿಟ್ಟು ಏಳಲು ಅವರಿಗೆ ಬೇಡವೆನ್ನಿಸಿತು. ವಿಷ್ಣು ಶರ್ಮನ ವಿದ್ಯಾಭ್ಯಾಸದ ರೀತಿ ಅಪೂರ್ವ. ಅವನು ಹೀಗೆ ಆರಂಭಿಸಿದ. ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ. ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಮತ್ತು ಆ ಮರದಲ್ಲಿ ಆಶ್ರಯ ಪಡೆಯುತ್ತಿದ್ದವು. ಹೀಗೆ ಅವನು ಕಥೆಗಳನ್ನು ಹೇಳುತ್ತಾ ಹೋದ. ಅವೆಲ್ಲ ಮೃಗ ಪಕ್ಷಿಗಳನ್ನು ಕುರಿತ ಕಥೆಗಳು. ಆದರೆ ನಿಜವಾಗಿ ಅವು ನಮ್ಮ ಬಗ್ಗೆ ಇರುವಂತಹವು. ಮನುಷ್ಯನ ಬೇರೆ ಬೇರೆ ಸಮಸ್ಯೆಗಳನ್ನು ಅವುಗಳ ಪರಿಹಾರಗಳನ್ನು ಕುರಿತ ಕಥನಗಳು. ಆದರ್ಶ ಸ್ನೇಹಿತ ಯಾರು? ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ? ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಒಳ್ಳೆಯವನಾಗಿದ್ದು ಜಾಗರೂಕನಾಗಿರುವುದರಿಂದ, ಉದಾತ್ತನಾಗಿದ್ದು ಚತುರನಾಗಿರುವುದರಿಂದ ಲಾಭವೇನಿದೆ ಎಂಬುದನ್ನು ಈ ಕಥೆಗಳು ತೋರಿಸಿಕೊಡುತ್ತದೆ. ವಿಷ್ಣು ಶರ್ಮನ ಜೊತೆಗೆ ಕುಳಿತಿದ್ದರಿಂದ ಹುಡುಗರು ತಿಳುವಳಿಕೆಯನ್ನು ವ್ಯವಹಾರ ಜ್ಞಾನವನ್ನೂ ಪಡೆದರು. ಪಂಚತಂತ್ರದ ಕಥೆಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ಮತ್ತೆ ಹೇಳಲಾಗಿದೆ. ನೀವು ಕೂಡ ಈ ಕಥೆಗಳಲ್ಲಿ ಬೇಕಾದಷ್ಟು ಕಥೆಗಳನ್ನು ಓದಿರಬೇಕು. ಆದರೆ ಕೆಲವು ಕಥೆಗಳು ಪ್ರಿಯವಾಗಿಲ್ಲದೆ ಇದ್ದರೂ ಕಥಾಲೇಖದಲ್ಲಿ ಅವು ರತ್ನಗಳಂತೆ ಇವೆ. ಉದಾಹರಣೆಗೆ ಮಾತಾಡುವ ಗುಹೆ ಎಂಬ ಕಥೆಯನ್ನು ತೆಗೆದುಕೊಳ್ಳಬಹುದು. ಇದು ತುಂಬಾ ರಸಭರಿತವಾದ ಕಥೆಯಾಗಿರುವುದು ಮಾತ್ರವಲ್ಲದೆ ಪ್ರತಿಯೊಬ್ಬನೂ ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದಿದ್ದು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ಪಾಠವನ್ನು ಕಲಿಸುತ್ತದೆ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು. ನಿರ್ಜನವಾದ ಪ್ರದೇಶದಲ್ಲಿದ್ದ ಗುಹೆಯೊಂದರಲ್ಲಿ ಅದರ ವಾಸ. ಒಂದು ದಿನ ನರಿ ಅಲ್ಲಿ ಇಲ್ಲದೇ ಇದ್ದಾಗ ಹಸಿವೆಯಿಂದ ಕಂಗಾಲಾಗಿದ್ದ ಸಿಂಹವೊಂದು ಅಲ್ಲಿಗೆ ಬಂತು. ಗುಹೆಯನ್ನು ಹೊಕ್ಕು ಆ ಸಿಂಹ ಸುತ್ತಲೂ ಮೂಸಿ ನೋಡಿತು. ಅದು ನರಿಯ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಸಿಂಹ ಭಾವಿಸಿತು. ಆಹಾರ ಹುಡುಕಿಕೊಂಡು ನಾನು ಅಲೆಯುವುದು ಹೇಗೆ? ಇಲ್ಲಿ ಕೊಂಚ ಒಣಗಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನರಿ ಹಿಂತಿರುಗಿ ಬಂದಾಗ ನನಗೆ ಸವಿ ಊಟ ಸಿಕ್ಕದೆ ಮುಸ್ಸಂಜೆಯ ಹೊತ್ತಿಗೆ ನರಿ ಮನೆಗೆ ಮರಳಿ ಬಂತು. ಗುಹೆಯನ್ನು ಪ್ರವೇಶಿಸಬೇಕು ಎನ್ನುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆಯ ಗುರುತುಗಳು ಕಂಡವು. ಅದರ ಹೃದಯ ಜೋರಾಗಿ ಪಡೆದುಕೊಳ್ಳತೊಡಗಿತು. ಅನಂತರ ಅದು ಧೈರ್ಯ ತಂದುಕೊಂಡು ಗಟ್ಟಿಯಾಗಿ ಕೂಗಿ ಹೇಳಿತು. ಎಲೆ ಮಾತಾಡುವ ಗುಹೆಯೇ, ನಿನಗೇನಾಗಿದೆ? ಸಾಮಾನ್ಯವಾಗಿ ನಾವು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರೆಮಾಡಿಕೊಳ್ಳುತ್ತಿದ್ದೆ. ಆದರೆ ಈ ದಿನ ನೀನು ಮೌನ. ನಾನು ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೇ? ಸಿಂಹ ತನ್ನಷ್ಟಕ್ಕೆ ಹೀಗೆ ಯೋಚಿಸಿತು. ನಾನು ಇಲ್ಲಿರುವುದರಿಂದ ಈ ಗುಹೆಗೆ ಹೆದರಿಕೆಯಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆ ಕಾರಣದಿಂದಲೇ ಅದು ನರಿಯನ್ನು ಸ್ವಾಗತಿಸುತ್ತಿಲ್ಲ. ಹೀಗೆಂದು ಸಿಂಹ ಜೋರಾಗಿ ಗರ್ಜಿಸಿ ಹೇಳಿತು. ನರಿ ರಾಯರೇ, ಬರಬೇಕು ಬರಬೇಕು,
ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಪಲಾಯನ ಮಾಡುತ್ತಾ ನರಿ ಊಳಿ ಹೇಳಿತು, ಪ್ರಿಯ ಗುರಿಯೇ, ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ. ತನ್ನಷ್ಟಕ್ಕೆ ತಾನು ಒಳಗೊಳಗೆ ನಗುತ್ತಾ ನರಿ ಹೀಗೆ ಅಂದುಕೊಂಡಿತು, ಮಾತಾಡುವ ಗುರಿಯಲ್ವಾ, ಇಂತಹ ಸಂಗತಿಯನ್ನು ಕೇಳೇ ಇಲ್ಲ, ದೇವರದೆಯೇ ಬಚಾವಾದೆಯೇ. ಇದು ಪಾಠದ ಓದುವ ಒಂದು ಪರಿ. ಇದನ್ನು ನೀವು ಸರಿಯಾಗಿ ಗಮನಿಸಿ ಪಾಠವನ್ನ ಓದಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಮುಖ್ಯವಾಗಿ ನಾವು ಪಂಚತಂತ್ರದ ಕೃತಿಯ ಕೃತಿಕಾರರಾಗಿರ್ತಕ್ಕಂಥ ಎಂ ಗೋಪಾಲಕೃಷ್ಣ ಅಡಿಗ ಎಂತಕ್ಕಂಥ ಒಂದು ಸಂಕ್ಷಿಪ್ತ ಕೃತಿ ಪರಿಚಯವನ್ನು ನೋಡಿದ್ರಿ. ಹಾಗೇನೆ ಯಾವ ರೀತಿಯಾಗಿ ಈ ಪಾಠವನ್ನು ಓದಬೇಕು, ಅದರಲ್ಲಿ ಬರ್ತಕ್ಕಂಥ ಕಠಿಣ ಶಬ್ದಗಳನ್ನ ಯಾವ ರೀತಿಯಾಗಿ ನಾವು ಉಚ್ಚಾರಣೆ ಮಾಡಬೇಕಂತಕ್ಕಂಥದ್ದನ್ನ ನೀವು ಕಲ್ತಿರಂತದ್ದು ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ಇಂದಿನ ಈ ಒಂದು ತರಗತಿಗೆ ಮುಕ್ತಾಯವನ್ನು ಹೇಳೋಣ. ಧನ್ಯವಾದಗಳು.